ಇನ್ನೊಂದನೇ ಮಾಡಬೇಕಾದದ್ದು ಮೊದಲು ನಾಗರಿಕ ಸೇವಾ ಪ್ರಶಸ್ತಿ. ಯಾಕೆಂದ್ರೆ ಅವರ ಒಟ್ಟಿಗೆ ನಾನು ಇದ್ದೇನೆ. ನೀವು ಯೋಚನೆ ಮಾಡಿ, ಅವರು ಈ ಕೆಲಸಗಳನ್ನು ಮಾಡದಿದ್ದರೆ ಪರಿಸರಕ್ಕೆ ಸಂಬಂಧಪಟ್ಟ ಶಿವಮೊಗ್ಗ ಉಚಿ ಇತ್ಯಾದಿ ಅಲ್ಲಿಂದ ಪ್ರಾರಂಭ ಆಗಿ ಸೇವಾ ಪ್ರಕಲ್ಪಗಳು ಸ್ತ್ರೀ ಇದೆಲ್ಲ ಇದನ್ನೆಲ್ಲ ಅವರು ಮಾಡದೇ ಇರ್ತಿದ್ದಾರೆ. ಅವರು ಮುಂಚೂಣಿಯಲ್ಲಿ ಇಲ್ಲದೆ ಇರ್ತಿದ್ದಾರೆ. ಈಗ ಬ್ರಹ್ಮಸ್ಥಳದ ಬಗ್ಗೆ ಹೇಳುವಾಗಿ ಅವರು ಅದಕ್ಕೆ ಕೈ ಹಾಕಿ ಅದಕ್ಕೆ ತೊಡಗದೇ ಇರುತ್ತಿದ್ದರೆ ನಾನಾಗಿ ಮಾಡ್ತಿದ್ದೆ. ನಾನಾಗಿ ಮುಂದೆ ಹೋಗಿ ಮಾಡ್ತಿದ್ದೆ. ನನ್ನ ಮನಸ್ಸು ಕೆಲಸ ಮಾಡುವ ರೀತಿ ಬೇಗ ನಾನಾಗಿ ಹೋಗ್ತೇನೆ. ಆದರೆ ಹೋಗಬೇಕು ಅಂತ ನನಗೆ ಇದೆಲ್ಲ ಸರಿಯಲ್ಲ. ಇದಕ್ಕೆ ಯಾರಾದರೂ ಹೋರಾಡಬೇಕು ಇದಕ್ಕೆ ಈ ರೀತಿ ಇದಕ್ಕೆ ಎನ್ನುವುದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು. ಆದರೆ ನಾನಾಗಿ ಯಾರೂ ಹೋರಾಡದೆ ನಾನೇ ಹೋರಾಟವನ್ನು ತೊಡಗುತ್ತಿರಲಿಲ್ಲ. ನಾಗರಿಕ ಸೇವಾ ಟ್ರಸ್ಟು, ಸೋಮನಾಥ್ ನಾಯಕರು, ರಂಜನ್ ರಾವೇರು ಅವರೊಟ್ಟಿಗೆ, ಇವರೆಲ್ಲ ಇವರೆಲ್ಲ ಇದ್ದದ್ದರಿಂದ ಇವರೆಲ್ಲ ಮಾಡಿದ್ದರಿಂದ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಅಂತ ಹೇಳುವುದಕ್ಕೆ ನಾನು ನನಗೆ ಸಾಧ್ಯ. ನನ್ನ ಕೆಲಸಕ್ಕೆ ನಾನೀಗ ಮಾಡ್ತಾ ಇರಬೇಕು. ಈ ಕೆಲಸ ನಾನು ಮಾಡದೇ ಇರ್ತಿದ್ರೆ ನಾನು ಅವರ ಒಟ್ಟಿಗೆ ಇಲ್ಲದೆ ಇರುತ್ತಿದ್ದರೆ ದಯಮಾಡಿ ಆಲೋಚನೆ ಮಾಡಿ. ನನ್ನದು ಸ್ಪೆಷಲ್ ಎಂಥದೂ ಇಲ್ಲ. ನಾನು ಅದನ್ನು ಮಾಡದೇ ಇರುತ್ತಿದ್ದರೆ ನನಗೆ ಆತ್ಮಶಾಂತಿ ಇರ್ತಿರಲಿಲ್ಲ. ನಾನು ಮನೆಯಲ್ಲಿ ಇದ್ದರೂ ನಾನು ಏನು ಮಾಡ್ತೀನಿ ಬೇರೆ ಮಹಾಭಾರತವೋ ಇಂಥದ್ದೋ ಯೋಚನೆ ಮಾಡ್ತಾ ಇದ್ದರೂ ಕೂಡ ಅದು ಎಲ್ಲವೂ ಕನೆಕ್ಟ್ ಆಗಿ ಮಹಾಭಾರತದಲ್ಲಿ ಇರುವುದು ಅಷ್ಟೇ ಹೋರಾಡು ಅಂತ. ಹೋರಾಡು, ದೇವರನ್ನೇ ಭಾರ ಹಾಕಿ ನಿನ್ನ ಕೆಲಸ ನೀನು ಮಾಡು ಅಂತ ಅದಿರುವುದು. ಅದೇನಾಗ್ತಿದೆ, ನಾನು ಅದನ್ನು ಮಾಡದೇ ಇರ್ತಿದ್ರೆ, ಪ್ರಾಕ್ಟಿಕಲ್ ಆಗಿ ನಾನು ಮಾಡದೇ ಇರ್ತಿದ್ರೆ, ಬರೀ ಯೋಚನೆಯಲ್ಲಿ ಮಾತ್ರ ಆಗ್ತಾ ಇದ್ರೆ ಅದು ಜೀವನ ಪೂರ್ತಿ ಆಗ್ತಿರ್ತದೆ, ಅರ್ಥ. ಹಾಗಾಗಿ ನನಗೆ ಚಿತ್ತ ಶಾಂತಿ ಇರ್ತಿರಲಿಲ್ಲ. ನೀನು ಇದ್ದಕ್ಕೂ ನನಗೆ ಇರ್ತದೆ. ಅದು ನನಗೆ ಸಾಧ್ಯ ಆದದ್ದು. ಸಾಧ್ಯ ಆದದ್ದು ಅಂದರೆ ಈಗ ನಮಗೆ ಸಕ್ಸಸ್ ಆಯಿತು ಅಂತಲ್ಲ, ಅದು ಬೇರೆಯೇ ಉಂಟು. ನಾವು ಮಾಡಬೇಕಾದ ಕೆಲಸವನ್ನು ಮಾಡಿದ್ದೇವೋ ಜೀವನದಲ್ಲಿ. ನಮ್ಮ ಮನಸ್ಸೇ ನಮ್ಮನ್ನು ಬಹಳ ತೀವ್ರವಾಗಿ ನೀನು ನಿಜವಾಗಿ ಮಾಡಬೇಕಾದ್ದನ್ನು ಮಾಡಿದ್ದೀಯಾ ಅಂತ ಕೇಳಿದರೆ ನಾನು ಮಾಡಿದ್ದೆ, ನನ್ನಿಂದ ಸಾಧ್ಯ ಆಗೋಷ್ಟನಾದರೂ ನಾನು ಮಾಡಿದ್ದೆ ಅಂತ ಹೇಳುವಂಥದ್ದು ಸಾಧ್ಯ ಆದದ್ದು. ಸೋಮನಾಥ ನಾಯಕರು, ರಂಜನ ರಾಯ್ ಇವರೆಲ್ಲ ಈ ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಇದೆಲ್ಲವನ್ನೂ ಮಾಡಿದ್ದರಿಂದ. ಆದ್ದರಿಂದ ಅವರು ನಾಯಕರು, ಅದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ನನಗೆ ಒಂದು ಮನಃಶಾಂತಿ ಸಿಕ್ಕಿದ್ದು ಅವರಿಗೆ. ನಿಮ್ಗೆ ಹೇಳಿದರೆ ನಾನು ಹೇಳಿದ್ರೆ ಏನು ದೊಡ್ಡದು, ಖಂಡಿತ ಫ್ಯಾಕ್ಟ್ ಹೇಳ್ತಾ ಇರೋದು. ನೀವು ಮಾಡದೇ ಇರುತ್ತಿದ್ರೆ ನಾನು ಮಾಡ್ತಿರ್ಲಿಲ್ಲ. ನೀವು ಮಾಡಿದ್ರಿಂದ ನಾನು ನಿಮ್ಮ ಒಟ್ಟಿಗೆ ಇದ್ದು ನನಗೆ ಮಾಡುವುದಕ್ಕೆ ಸಾಧ್ಯ ಆಯ್ತು. ಇದು ಸತ್ಯ. ಆದ್ದರಿಂದ ನನಗೆ ಸನ್ಮಾನ ಅವರು ಮಾಡಿದರೆ ಅದರ ಅರ್ಥ ಅವರು ನಾನೇ ಅಂತ ಹೇಳೋದು, ಅವರು ಅವರಿಗೆ ಮಾಡಿಕೊಳ್ಬೇಕು. ನಾನು ಕಳೆದ ವರ್ಷ ಅಂದರೆ ಈ ವರ್ಷ 23ನೇ ಇಸವಿಯಲ್ಲಿ ಜನವರಿಯಲ್ಲಿ ನಮ್ಮಲ್ಲಿ ಕೆಲವರು ನಾನೇನು ಸಾಹಿತ್ಯ, ನನಗೆ 75 ವರ್ಷ ಸಾಹಿತ್ಯ ಎಲ್ಲ ಬರೆದಿದ್ದೇನೆ, ಅದಕ್ಕೊಂದು ಸಮಾರಂಭ ಮಾಡಬೇಕು ಅಂತ ಮಾಡಿದೆ. ಯೋಚನೆ ಎಲ್ಲ ಮಾಡಿ ಜನವರಿ ಮಕ್ಕ ಯಾರನ್ನು ಬರಲಿಕ್ಕೆ ಹೇಳುದು ಹಾಗೆ ಹೀಗೆ ಅಂತ ಎಲ್ಲರೂ ಗೊತ್ತುಕೊಂಡು ಮನೆಯಲ್ಲ ಮಕ್ಕಳು ಅವರು ಇವರೆಲ್ಲ ನನ್ನ ಸ್ನೇಹಿತರು, ಅದಕ್ಕೆ ಅದಕ್ಕೊಂದು ಹೆಸರುಂಟು ಅಭಿಮಾನಿಗಳು ಅಂತ ಅಭಿಮಾನಿಗಳೆಲ್ಲ ಸೇರಿ ಮಾಡಿ ಎಲ್ಲ ಒಂದು ಯೋಚನೆ ಮಾಡಿ ಮಾಡುವ ಅಂತ. ನಾನು ಹೇಳಿದೆ ಬೇಡ, ಅದು ಬೇಡ. ಯಾಕೆ ಬೇಡ? ಈಗ ಬೇಡ, ಈಗ ಬೇಡ ಅಂತ ನಾನು ಹೇಳಿದ್ದೆ. ಯಾಕೆ ಅಂದರೆ ಆಗ ಸೋಮನಾಥ ನಾಯಕರು ಜೈಲಲ್ಲಿ, ಸೋಮನಾಥ ನಾಯಕರು ಜೈಲಲ್ಲಿ ಇದ್ದರು ಅಂತ ಹೇಳಿದರೆ
ನ್ಯಾಯಕ್ಕೆ ಸೂತಕ ಬಂದ ಹಾಗೆ. ಹಾಗಾಗಿ ಮಾಡಬೇಡಿ, ನನಗೆ ಒಪ್ಪಿಗೆ ಇಲ್ಲ, ಈಗ ಇದೆ. ಹಾಗಾಗಿ ನನ್ನ ಮತ್ತು ನಾಗರಿಕ ಸೇವಾ ಸಂಬಂಧ ಅದು ನಮ್ಮ ವ್ಯಕ್ತಿತ್ವಗಳನ್ನು ಬೆಳೆಸುವುದಕ್ಕೆ ಪೂರಕವಾದ ಒಂದು ಸಂಬಂಧ, ಬೇರೆ ಯಾವುದು ಅಲ್ಲ. ಇದು ಒಂದು ವಿಷಯ. ಇನ್ನೊಂದು ವಿಷಯ, ನನಗೆ ಅವರು ಅನೇಕ ಇದಕ್ಕೊಂದು ಹೆಡ್ಡಿಂಗ್ ಕೊಡಿ, ಇದನ್ನೊಂದು ಚಂದ ಮಾಡಿ, ಸರಿಯಾಗಿ ಬರೆಯುವ ಹಾಗೆ ಮಾಡಿ. ನಾನು ಕೊಟ್ಟ ಹೆಡ್ಡಿಂಗ್ನಲ್ಲೆಲ್ಲ ನನಗೆ ಭಾರಿ ಖುಷಿಯಾದದ್ದು ಯಾವುದು ಗೊತ್ತಿಲ್ಲ, ಅಲ್ಲ ನನ್ನ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಭಾಳ ಕೊಟ್ಟಿದ್ದೇನೆ, ಈಗ ಕಾನೂನು ನಿರ್ಭೀತ ಅಂತ ಎಲ್ಲ ಹೌದು. ನಾನು ಕೊಟ್ಟದ್ರಲ್ಲಿ ನನಗೆ ಇಷ್ಟ ಆದದ್ದು ಯಾವುದು ಅಂತ ಹೇಳಿದ್ರೆ, ಮಾತನಾಡುವ ಮಂಜುನಾಥನಿಗೆ ವಾಗ್ದಂಡನೆ, ಅದು ನನಗೆ ನಿಜವಾಗಿ ಇಷ್ಟ ಆದ್ರು. ಏನು ಈಗ ಒಂದು ನನಗೆ ಬಂತಲ್ಲ ಒಂದು ಉಳಿಯುತ್ತಲ್ಲ, ಕೋರ್ಟು ಕೋರ್ಟಿನಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟಿನಲ್ಲಿ ಕರ್ನಾಟಕದ ಹೈಕೋರ್ಟಿನಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶೀಮಾರಿ ಹಾಕಲಾಗಿತ್ತು. ಅದೇದಲ್ಲಿ ಈ ದೊಡ್ಡ ದೊಡ್ಡವರಿಗೆ ಇವರಿಗೆಲ್ಲ ಒಂದು ನಿಜವಾಗಿ ಎಂತ ಹೇಳುವುದೇ, ಒಂದು ನಿಜವಾಗಿ ಇವರಿಗೆ ಒಂದು ಒಂದು ಮಾನಮರ್ಯಾದೆ ಉಂಟು ಬೇರೆ ಎಂತ ಹೇಳು. ಯಾಕೆ ಅಂದರೆ ಅವರ ಭಕ್ತರಿದ್ದಾರೆ, ನಮಗೇನು ಆಕ್ಷೇಪ ಇಲ್ಲ, ಯಾರು ಯಾರನ್ನು ಬೇಕಾದ್ರೆ ಯಾರನ್ನ ನಿಯಂತ್ರಣ ಮಾಡಲಿಕ್ಕಾಗ್ತದೆ ಎಲ್ಲ ಸರಿ. ಆದರೆ ನನಗೆ ಭಕ್ತರು ಇಷ್ಟು ಜನ ಲಕ್ಷಾಂತರ ಜನ ಇರುವಾಗ ಹೈಕೋರ್ಟಿನಿಂದ ಬಂದಂತಹ ಈ ರೀತಿಯ ಒಂದು ವಾಗ್ದಂಡನೆ ನನ್ನ ಭಕ್ತರಿಗೆ ಅಪಮಾನ ಮಾಡಿದ ಹಾಗೆ ಅಂತ ಮನುಷ್ಯನಿಗೆ ಅನ್ನಿಸುವುದಿಲ್ವಲ್ಲ. ಇದು ಎಂತ ಅವಸ್ಥೆ, ಅಲ್ಲಿಯ ತನಕ ಅಧಿಕಾರ ಸ್ಥಾನ ಮನಸ್ಸನ್ನು ಹದಗೆಡಿಸ್ತದೆ.